ನಾಡ ಕಚೇರಿ ಬೇರೆ ಬೇರೆ ಕಚೇರಿಗಳಲ್ಲಿ ನಡೆಯುವಂತಹ ಲಂಚಪೂರತನ ಭ್ರಷ್ಟಾಚಾರವನ್ನ ಪ್ರಶ್ನಿಸ್ತ ಇರುವಂತ ಏಕೈಕ ಪಕ್ಷ ಕರ್ನಾಟಕ ರಾಜ್ಯದಲ್ಲಿ ಪಕ್ಷ. ಅದೇ ತರಕ್ಕೆ ಮುನಿಯಿಲ್ಲದಂತಹ ಜನರಿಗೆ ಇವತ್ತು ನಾವು ಸಹ ಮೋದಿಯರ ಕಿರುಕುಳವನ್ನು ಪ್ರಶ್ನಿಸಬಹುದು, ರಕ್ಷಣೆ ಮಾಡಿಕೊಳ್ಳಬಹುದು ಅನ್ನುವಂತಹ ಧೈರ್ಯವನ್ನ ಅವರು ಈ ರಾಜ್ಯದ ಕೊಡ್ತಾ ಇರುವಂತಹ ರೇಷನ್ನಲ್ಲಿ ಪವಿತ್ರ ರಾಜಕಾರಣವನ್ನು ಬಿಡುತ್ತಲಗೆ ನಾಡ ಪ್ರೇಮಿಗಳೇ ಪ್ರಾಮಾಣಿಕ ರಾಜಕಾರಣಕ್ಕೆ ಮುಂದಾಗಿ ಪಂಚಮುಕ್ತ ಕರ್ನಾಟಕ ನಿರ್ಮಾಣವಾಗಲಿ, ಭ್ರಷ್ಟಾಚಾರ ಮುಕ್ತ ಕರ್ನಾಟಕ ನಿರ್ಮಾಣವಾಗಲಿ, ಬಸವಣ್ಣನವರ ಕಲ್ಯಾಣ ಕರ್ನಾಟಕ ನಿರ್ಮಾಣವಾಗಲಿ, ಕುವೆಂಪು ಅವರ ಸರ್ವೋದಯ ಕರ್ನಾಟಕ ನಿರ್ಮಾಣವಾಗಲಿ, ಕೆಆರ್ಎಸ್ ಪಾರ್ಟಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ ಭ್ರಷ್ಟರೇ ಪವಿತ್ರ ರಾಜಕಾರಣವನ್ನು ಬಿಡುತ್ತಲಗೆ ನಾಡ ಪ್ರೇಮಿಗಳೇ ಪ್ರಾಮಾಣಿಕ ರಾಜಕಾರಣಕ್ಕೆ ಮುಂದಾಗಿ ಎಲ್ಲಾ ಕಡೆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ ಕೆಆರ್ಎಸ್ ಪಾರ್ಟಿಗೆ ಭ್ರಷ್ಟಾಚಾರ ಮುಕ್ತ ಕರ್ನಾಟಕ ನಿರ್ಮಾಣವಾಗಲಿ, ಪಂಚಮುಕ್ತ ಕರ್ನಾಟಕ ನಿರ್ಮಾಣವಾಗಲಿ, ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ನಮ್ಮ ರಾಜ್ಯಾಧ್ಯಕ್ಷರಿಗೆ ಪವಿತ್ರ ರಾಜಕಾರಣವನ್ನು ಬಿಡುತ್ತಲಗಿ ಪ್ರಾಮಾಣಿಕ ರಾಜಕಾರಣಕ್ಕೆ ಮುಂದಾಗಿ ಹಂಚಿ ರಾಜಕಾರಣವನ್ನ ಮಾಡ್ತಾ ಇರುವಂತ ಭ್ರಷ್ಟ ಪಕ್ಷಗಳು ಅವರಿಗೆ ಬೇಕಾಗಿರುವುದು ಕೇವಲ ಅಧಿಕಾರ ಅಧಿಕಾರ ಅಧಿಕಾರ. ಹಣ ಲೂಟಿ ಮಾಡಬೇಕು, ಭ್ರಷ್ಟಾಚಾರ ಮಾಡಬೇಕು. ಅವರು ಅವರ ಮನೆಯವರು ಕುಟುಂಬವಷ್ಟು ಆದಾಯ ಮಾಡಬೇಕು. ಇವರು ಅನಿಯಂತ್ರಿತವಾದ ಪ್ರಶ್ನಿತ ಜೀವನವನ್ನು ಸಾಗಬೇಕು, ತಮ್ಮ ಆಸ್ತಿ ಸಂಪಾದನೆ ಮಾಡಿಕೊಡಬೇಕು. ಮತ್ತೆ ಮುಂದಿನ ಚುನಾವಣೆಗಳಲ್ಲಿ ಅವರೇ ಈ ತರಹದ ಪಾರಂಪರ್ಯ ರಾಜಕಾರಣ ಜನವಿರೋಧಿ ರಾಜಕಾರಣ ಮಾಡಿಕೊಂಡು ಹೋಗಿ ಮಾಡಿ ಪವಿತ್ರ ರಾಜಕಾರಣವನ್ನು ಬಸವಣ್ಣನವರ ಕಲ್ಯಾಣ ಕರ್ನಾಟಕ ಪ್ರಾಮಾಣಿಕ ಜನಪರ ರಾಜಕಾರಣಕ್ಕಾಗಿ ರಾಜ್ಯಾದ್ಯಂತ ನಿರಂತರವಾಗಿ ಹೋರಾಡ್ತಾ ಇರುವಂತಹ ಏಕೈಕ ಪಕ್ಷ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ. ಭ್ರಷ್ಟಾಚಾರದ ವಿರುದ್ಧ ಅದು ಸರ್ಕಾರಿ ಅಧಿಕಾರಿಗಳ ಭ್ರಷ್ಟಾಚಾರ ಇರಬಹುದು, ರಾಜಕಾರಣಿಗಳ ಅಕ್ರಮ ಸಾಧಕಾರಿಗಳು ಇರಬಹುದು, ಏಪ್ರಿಲ್ 24ರಂದು ಜನಚೇತನ ಯಾತ್ರೆಯನ್ನು ಕೈಗೊಳ್ಳಲಾಗಿದೆ. ಜನಚೇತನ ಯಾತ್ರೆ ಇವತ್ತು ಪ್ರಾಮಾಣಿಕ ರಾಜಕಾರಣಕ್ಕೆ ಅಲ್ಲ ಮೆಂಬರ್ ಆಗ್ಬೇಕು ನೀವೆಲ್ಲ ಯಾವುದೇ ಒಬ್ಬ ಭ್ರಷ್ಟ ಅಧಿಕಾರಿ ಲಂಚ ಕೇಳಿದ್ರೆ ಅವನನ್ನ ಆ ಕೂಡಲೇ ಅರೆಸ್ಟ್ ಮಾಡಿ ಜೈಲಿಗೆ ಕಳಿಸೋಣ. ಅದೇ ತರಹಕ್ಕೆ
ಎಲ್ಲಾದರೂ ದಬ್ಬಾಳಿಕೆ ಕಂಡು ಬಂದಾಗ ನೀವು ನಿಮ್ಮ ಮೊಬೈಲ್ ಫೋನ್ನಲ್ಲಿ ರೆಕಾರ್ಡ್ ಮಾಡ್ಕೊಳ್ಳಿ, ಆಡಿಯೋ ರೆಕಾರ್ಡ್ ಮಾಡ್ಕೊಳ್ಳಿ, ವಿಡಿಯೋ ರೆಕಾರ್ಡ್ ಮಾಡ್ಕೊಳ್ಳಿ. ನಾವು ನೀವು ಎಲ್ಲ ಸೇರಿದ್ರೆ ರಾಜ್ಯವನ್ನು ಪಂಚಮುಕ್ತ ಮಾಡುವುದು ಕೇವಲ ಸೇರಬೇಕಾದ ಕಾಲದ ಕೆಲಸ ಅಷ್ಟೇ. ಹಾಗಾಗಿ ನಿಮ್ಮ ಕ್ಯಾಮ್ರಾ ಕೊಡಿ, ಕ್ಯಾಮ್ರಾ ಕೊಡ್ರಿ, ದೇಣಿಗೆ ದೇಣಿಗೆ ಆ ಕಡೆ ಬಾಪ ಮತ್ತೆ ಬಿಡ್ತೀಯ. ಪರಿಚಯ ಮಾಡ್ಕೊಡ್ರಿ. ಏಯ್ ತಮ್ಮ ಯಾರ ಅಲ್ಲಿ ಜಾಣಗಿಟ್ಟಪ್ಪ, ನನ್ನ ಜೊತೆನೆ ಇರ್ಬೇಕು, ಅಧ್ಯಕ್ಷರ ಜೊತೆ ಇರಿ ಅಂತ ಹೇಳಿರುವ ನಿಮ್ಗೆ. ನೀವು ಮರ್ತ್ಬಿಟ್ರ ಡೊನೇಷನ್ ಮಾಡಿ, ಸ್ವಲ್ಪ ಡೊನೇಷನ್ ಮಾಡಿ, ಮೆಂಬರ್ಶಿಪ್ ಮೆಂಬರ್ಶಿಪ್ ತಗೊಳ್ಳಿ. ಏನ್ ಹೆಸರು? ಸಬ್ರಾಜ್. ಡೊನೇಷನ್ ಇದು ಮೆಂಬರ್ಶಿಪ್ ತಗೊಳ್ಳಿ, ಹಾಗೇನೆ ಪರಿಚಯ ಮಾಡ್ಕೊಳ್ಳಿ. ಏನೇ ಸಮಸ್ಯೆ ಹೇಳಿದ್ರು ಬನ್ನಿ, ಒಳ್ಳೆ ಕೆಲಸ ಮಾಡೋಣ. ದೇಣಿಗೆಡಪ್ಪ ಎಲ್ಲಿ ದೇಣಿಗೆಡಪ್ಪ ಅಲ್ಲ ನಿಂತ್ಕೋಬೇಕು ಮಗಿಗೆ, ಬನ್ನಿ ಈ ಕಡೆ. ಮೆಂಬರ್ಶಿಪ್ ತಗೊಂಡು ಸಾಧ್ಯ ಡೊನೇಷನ್ ಈಗಲೇ ಕೊಡ್ಬೇಕು. ಕೊಡಿ ಬೇರೆ ಕೊಡತ್ತೆ, ಕೈ ಬೆರಳು ತೆಗಿರಿ, ಬೆರಳು ತೆಗಿ. ಸಿರಾಜ್ ಸ್ವಲ್ಪ ಡೊನೇಷನ್ ಮಾಡಿ, ಹ್ಯಾಂಡ್ ಬಿಲ್ ಇದ್ರಲ್ಲಿ ಕ್ಯೂ ಆರ್ ಕೋಡ್ ಇದೆ, ಫೋನ್ ಪೇ ಪೇಟಿಎಂ ಇದೆಯಾ? ಅದೆಲ್ಲ ಮಾಡಿ. ಬಂಧುಗಳೇ, ಇದು ಕರ್ನಾಟಕ ಜನಚೈತನ್ಯ ಯಾತ್ರೆ. ಇದೇ ಏಪ್ರಿಲ್ 24ರಂದು ಬೆಂಗಳೂರಿನಲ್ಲಿ ಚಾಲನೆಗೊಂಡಂತಹ ಜನಚೈತನ್ಯ ಯಾತ್ರೆ ಪ್ರಾಮಾಣಿಕ ರಾಜಕಾರಣಕ್ಕೆ ಮುಂದಾಗಿ ನಿರ್ಮಾಣವಾಗಲಿ. ಯಾವ ಜಾಗದಲ್ಲಿ ಇದು ಮಾಡೋದು ನೋಡಿ. ತಗೊಳ್ಳಿ.
ಕವಿ ಕೃಷ್ಣ ರೆಡ್ಡಿ ಅವರಿಗೆ ಕಾಂಗ್ರೆಸ್ ಪಕ್ಷಕ್ಕೆ ಜನರಿಗೆ ತಿಳಿದೋದಿಕ್ಕೆ ಮತ್ತು ಕಳೆದ ಎರಡೂವರೆ ವರ್ಷಗಳಿಂದ ರಾಜ್ಯದಲ್ಲಿ ನಿರಂತರವಾಗಿ ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡ್ತಾ ಇರುವಂತಹ ಕರ್ನಾಟಕ ರಾಷ್ಟ್ರಪತಿ ಪಕ್ಷ ಪ್ರಾಮಾಣಿಕ ಜನಪರ ರಾಜಕಾರಣಕ್ಕಾಗಿ ಹೋರಾಟ ಪಕ್ಷ ರಾಜ್ಯದಲ್ಲಿ ಯಾವೆಲ್ಲ ಕಾರ್ಯಕ್ರಮಗಳನ್ನು ಮಾಡಿಕೊಂಡು ಬಂದಿದೆ ಮತ್ತು ಜನ ಯಾವ ರೀತಿಯಲ್ಲಿ ಸೈತ್ಯವನ್ನು ಪಡೆದು ತಮ್ಮ ಮತ್ತು ತಮ್ಮ ಮುಂದಿನ ತಲೆಮಾರುಗಳ ಭವಿಷ್ಯಕ್ಕಾಗಿ ಉತ್ತಮ ರಾಜಕೀಯ ವ್ಯವಸ್ಥೆಯನ್ನು ಕಂಡುಕೊಳ್ಳಬೇಕು, ಆ ನಿಟ್ಟಿನಲ್ಲಿ ಜನ ಯೋಚಿಸಬೇಕು, ಯೋಚಿಸಬೇಕು. ಇನ್ನೊಂದು ವರ್ಷ ಸಮಯ ಇದೆ, ಒಂದೇ ವರ್ಷ ಸಮಯ ಇರುವಂತಹದ್ದು ಕರ್ನಾಟಕದ ರಾಜಕೀಯವನ್ನು ನಾವು ಅಮೂಲಾಗ್ರವಾಗಿ ಬದಲಾಯಿಸೋದಕ್ಕೆ ಆ ನಿಟ್ಟಿನಲ್ಲಿ ಜನರಲ್ಲಿ ಚೈತನ್ಯ ಸ್ಫೂರ್ತಿಯನ್ನು ತುಂಬಬೇಕು, ಅವರು ತಮ್ಮ ಬದುಕಿನ ಜನತೆಯನ್ನ ಕಂಡುಕೊಳ್ಳುವ ಹಾಗೆ ಮಾಡಬೇಕು ಅಂತ ರಾಜ್ಯದಲ್ಲಿ ಕಳೆದ ಎರಡು ವರ್ಷಗಳಿಂದ ನಿರಂತರವಾಗಿ ಸರ್ಕಾರಿ ಕಚೇರಿಗಳಲ್ಲಿ ಕಂದಾಯ ಇಲಾಖೆಯ ತಾಲೂಕಾಸ್ಪತ್ರೆ ನಾಡ ಕಚೇರಿಗಳಲ್ಲಿ ಬೇರೆ ಬೇರೆ ಕಚೇರಿಗಳಲ್ಲಿ ನಡೆಯುವಂತಹ ಲಂಚಪೂರತನ ಭ್ರಷ್ಟಾಚಾರವನ್ನ ಪ್ರಶ್ನಿಸ್ತಾ ಇರುವಂತಹ ಏಕೈಕ ಪಕ್ಷ ಕರ್ನಾಟಕ ರಾಷ್ಟ್ರಪತಿ ಪಕ್ಷ. ಅದೇ ಸಮಯದ ಧ್ವನಿಯಿಲ್ಲದಂತಹ ಜನರಿಗೆ ಇವತ್ತು ನಾವು ಸಹ ಪೊಲೀಸರ ಕಿರುಕುಳವನ್ನು ಬಸ್ಸಲ್ಲಿರೋರು ಕೊಡಿ ಭ್ರಷ್ಟರೇ, ಪವಿತ್ರ ರಾಜಕಾರಣ, ಪ್ರಾಮಾಣಿಕ ರಾಜಕಾರಣಕ್ಕೆ ಮುಂದಾಗಿ ಬಸವಣ್ಣನವರ ಕಲ್ಯಾಣ ಕರ್ನಾಟಕ.